ಸೂಪರ್ ಆಗಿದೆ, 100% ಗ್ಯಾರಂಟಿ. ಚೆನ್ನಾಗಿದೆ ಚೆನ್ನಾಗಿದೆ. ಮಠದ ಬಗ್ಗೆ ನೀವೇನೇ? ಮುರುಘಶ್ರೀ ಮಠದವರು ಸ್ವಾಮೀಜಿಗಳು ಇದ್ದಿದ್ರಲ್ಲ, ಅದೆಲ್ಲ ಇದ್ದಿದ್ದೆ ಮಠದ್ದು. ಚೆನ್ನಾಗಿದೆ ಸ್ಟೋರಿ. ಮೈಂಡಲ್ಲಿ ಇದು ಮಠ ಅಂದ್ರೆ ಏನೋ ನೆಗೆಟಿವ್ ಆಗಿ ಏನೇನೋ ತೋರಿಸ್ಯಾರ ಹಾಗೆ ಅನ್ಕೊಂಡೆ. ಬಟ್ ಸಿನಿಮಾದಲ್ಲಿ ಕೆಲವೊಂದು ಆಸಕ್ತಿಕರ ವಿಷಯಗಳು, ನೈಜ ಘಟನೆಗಳು, ಆಮೇಲೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಹೇಳ್ಕೊಂಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ನಾವು ಎಲ್ಲ ಟಿ ವಿಲೆಲ್ಲ ನೋಡ್ತಾ ಇದ್ದೀವಿ ಮಠಗಳ ಬಗ್ಗೆ, ಸ್ವಾಮೀಜಿಗಳ ಬಗ್ಗೆ ಏನು ಮಾಹಿತಿ ಬರ್ತಾ ಇದೆ ಅಂತ. ಬಟ್ ಇದರಲ್ಲಿ ಒಂದಷ್ಟು ಪಾಸಿಟಿವ್ ಆಗಿ ಹೇಳಿದ್ದಾರೆ ಸರ್, ಅಂದರೆ ಸ್ವಲ್ಪ ಮೆಸೇಜ್ಗಳಿದೆ, ಮಠಗಳು ಹೇಗಿರಬೇಕು ಆಮೇಲೆ ಸ್ವಾಮೀಜಿಗಳು ಹೇಗಿರಬೇಕು ಅನ್ನೋದು. ಒಂದು ವಿಷಯ ಹೇಳ್ತೀನಿ ನಾನು, ಅಂದರೆ ಮಠಗಳು ಸ್ವಾಮೀಜಿಗಳು ಅಂದರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸಿದ್ಧಗಂಗಾ ಶ್ರೀಗಳು ಆ ಥರ ಸರ್ ಡಾಕ್ಯುಮೆಂಟ್ರಿ ಅಂದ್ಕೊಳ್ಳೋದಕ್ಕಿಂತ ಕರ್ನಾಟಕದಲ್ಲಿ ಅಂದರೆ ನಾವು ನೋಡೇ ಇಲ್ಲ, ನೋಡೋಕ್ಕೂ ಆಗೋದಿಲ್ಲ ಆ ಥರ ಎಲ್ಲ ಮಠಗಳನ್ನ ತೋರಿಸಿದ್ದಾರೆ. ಡಾಕ್ಯುಮೆಂಟ್ರಿ ಅಂದ್ಕೊಳ್ಳೋದಕ್ಕಿಂತ ಒಂದಷ್ಟು ಆದರ್ಶಪ್ರಾಯ ವಿಷಯಗಳನ್ನ ಹೇಳಿದ್ದಾರೆ. ಅಂದರೆ ಎಂಟರ್ಟೈನ್ಮೆಂಟ್ ಇನ್ನೊಂಚೂರು ಇದ್ದಿದ್ರೆ ಇನ್ನೂ ಅದ್ಭುತವಾಗಿರೋದು. ಬಟ್ ಓವರಾಲ್ ಆಗಿ ಚೆನ್ನಾಗಿದೆ ಸರ್. ಸಂತೋಷ್ ದಾವಣಗೆರೆ ಅಂತ ನಾಯಕ ನಟ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರಿಗೆ ಒಳ್ಳೆ ಭವಿಷ್ಯ. ಥ್ಯಾಂಕ್ ಯು. ಫಿಲಮ್ ಸೂಪರು, ಕಾಳಿ ಸ್ವಾಮಿ ಅವರ ಅಭಿಪ್ರಾಯ ಅವ್ರದ್ದು ತುಂಬ ತಪ್ಪಿದೆ. ಅವ್ರು ಇವತ್ತು ಬಂದು ಚಿತ್ರ ನೋಡಿ ತಮ್ಮ ಅಭಿಪ್ರಾಯ ಅಂತೂ ಚೇಂಜ್ ಮಾಡ್ಕೊಳ್ತಾರೆ. ಈ ಫಿಲಮು ಮಠನ ಎತ್ತಿ ಹಿಡಿಯುತ್ತೆ ಹೊರತು ಮಠನ ಎಲ್ಲೂ ಕಡಿಮೆ ಕೆಳಗೆ ತೋರಿಸಿಲ್ಲ. ಆದ್ದರಿಂದ ದಯವಿಟ್ಟು ಕರ್ನಾಟಕ ಜನತೆಯಲ್ಲಿ ವಿನಂತಿ, ಬಂದು ಮಠ ಮೂವಿ ನೋಡಿ. ನಮ್ಮ ಪ್ರೊಡ್ಯೂಸರ್ ಆದ ರಮೇಶ್ ಅಣ್ಣ, ಡೈರೆಕ್ಟರ್ ಆದ ರವೀಂದ್ರ ಅವ್ರನ್ನ ಕೈ ಎತ್ತು ಅವ್ರನ್ನ ಕೈ ಹಿಡಬೇಕಂತ ಕರ್ನಾಟಕ ಜನರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಂದು ಮಠ ಫಿಲಮ್ ನೋಡಿ, ಮಠ ಮೂವಿಗೆ ತುಂಬ ಚೆನ್ನಾಗಿದೆ ನೋಡ್ಬೋದು. ಸಮಾಜ ದೃಷ್ಟಿಲಿ ಏನಿದೆ ಅದು ತೋರಿಸ್ಕೊಟ್ಟಿದ್ದಾರೆ. ಇದರಿಂದ ಎಲ್ಲರೂ ಚೆನ್ನಾಗಿದೆ ನೋಡ್ಕೊಂಡು, ಎಲ್ಲರೂ ಸಂತೋಷ ಪಡೋ ಅಂತ ಸಿನಿಮಾ ಚೆನ್ನಾಗಿದೆ.